ಜಯಪ್ರಕಾಶ್ ಹೆಗಡೆ ಮತ್ತು ಮಾಜಿ ಶಾಸಕರುಗಳಾಗಿದ್ದ ಎಂಪಿ ಕುಮಾರಸ್ವಾಮಿ ಮತ್ತು ಸುಕುಮಾರ್ ಶೆಟ್ಟಿ ಅನ್ನುವಂಥವರು ಇದೀಗ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ. ಜಯಪ್ರಕಾಶ್ ಹೆಗಡೆ ಅವರಿಗೆ ಲೋಕಸಭೆ ಟಿಕೆಟ್ ಕೂಡ ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬೆಂಗಳೂರಿನ ಕೆಪಿಸಿಸಿ ಕಾರ್ಯ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಜಯಪ್ರಕಾಶ್ ಹೆಗಡೆ ಮತ್ತು ಇಬ್ಬರು ಶಾಸಕರುಗಳು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಲೋಕಸಭೆ ಚುನಾವಣೆ ಹೊತ್ತಿನಲ್ಲಿ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರೋದ್ರಿಂದ ಈಗ ಆಪರೇಷನ್ ಕಮಲ ಯಾವ ರೀತಿ ನಡೀತಾ ಇತ್ತು ಅದೇ ಮಾರ್ಗವನ್ನ ಆಪರೇಷನ್ ಹಸ್ತ ಅನ್ನೋ ಹೆಸರಿನಲ್ಲಿ ನಡೆಸ್ತಾ ಇದ್ದಾರ ಗೌಪ್ಯವಾಗಿ ಅನ್ನುವಂತಹ ಪ್ರಶ್ನೆಗಳು ಎದ್ದಿದೆ. ಈ ರೀತಿ ಶಾಸಕರನ್ನ ಸಂಸದರನ್ನ ತಮ್ಮತ್ತ ಎಳೆದುಕೊಳ್ಳೋದು ಅಥವಾ ಮಾಜಿ ಶಾಸಕರು ಸಂಸದರನ್ನ ನಾಯಕರನ್ನ ತಮ್ಮ ಹತ್ರ ಎಳ್ಕೊಳ್ಳೋದ್ರಿಂದ ಬಿಜೆಪಿ ಮತ್ತು ಜೆಡಿಎಸ್ ನ ದೋಸ್ತಿಗೆ ಪೆಟ್ಟಾಗುತ್ತೆ ಎನ್ನುವಂತಹ ಲೆಕ್ಕಾಚಾರದಲ್ಲಿದೆ ಕಾಂಗ್ರೆಸ್.